ಓಹೋ, ನನ್ನ ಶಿಷ್ಯನು ಬುದ್ಧಿವಂತ ಮತ್ತು ಜ್ಞಾನವಂತನಿದ್ದಾನೆ, ನನ್ನ ಮಾಯ ಕುತಂತ್ರವನ್ನು ಕಂಡು ಹಿಡಿದ, ನಾನು ಇವನಿಗೆ ಕಾಡಿ ಕಾಡಿ ಕೊನೆಗೆ ಜ್ಞಾನ ಮೂಡಿಸಬೇಕು, ನಾನು ಗುರು ಆಯವನು ಶಿಷ್ಯನೆಂದು ಬಿರುದು ಪಡೆಯಬೇಕು, ನಾನು ಇವನಿಗೆ ಕಾಡಬಾರದನ್ನು ಕಾಡಬೇಕು ಮತ್ತು ಬೇಡಬಾರದನ್ನು ಬೇಡಬೇಕು, ಆಗ ತಿಳಿಯದೆ ಇವನ ಸತ್ಯ ಅಸತ್ಯ. ಕೊಡಬೇಕು ತಂದೆ, ತಿಳಿಸಿಕೊಡಬೇಕು. ಏನೋ ಮಾಡಪ್ಪ, ಪೂಜೆಯು ಮುಗಿತು, ಅಂದಿನಿಂದ ಇಂದಿನವರೆಗೆ ನನ್ನ ಹೊಟ್ಟೆ ಉಪಚಾರ ಏನಾದರೂ ಮಾಡಿರಲಿಲ್ಲ ಗುರುದೇವ. ಹಾಗೇನೋ ಹಣ ಬೇಡ ತಂದೆ, ನಾನೇನು ಬೇಕಂತ ಆ ರೀತಿ ಮಾಡಿಲ್ಲ ತಂದೆ, ಮಾಡಿಲ್ಲ. ಏನೋ ಮಾಡಿಲ್ಲ, ಇನ್ನು ಏನು ಮಾಡಬೇಕಂದ್ರೆ, ನಾನು ಘೋಡಗೇರಿ ಕುಂಡದಲ್ಲಿ ಸಾಕಷ್ಟು ಹಣ್ಣು ಹಂಪಲ ಗಟ್ಟಿ ಕೆಲಸ ಒಂದೊಂದು ಸುಖವಾಗಿ ಇದ್ದೆ, ನೀನು ಅಲ್ಲಿಗೆ ಬೆನ್ನತ್ತಿ ಬಂದು ಹಾಗೆ ಹಾಗೆ ಹೀಗೆ ಎಂದು ಬಣ್ಣದ ಮಾತನ್ನು ಹೇಳಿ ನನ್ನನ್ನು ಹುಚ್ಚನಾಗಿ ಮಾಡಿಬಿಟ್ಟಿದೆ. ನೀನು ಮನುಷ್ಯನಲ್ಲ, ನೀನು ನನ್ನ ಶಿಷ್ಯನಲ್ಲ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. Thank you.
ತಾವು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ವ್ಯಾಪಕನಾಗಿರೋರು ತಾವು, ನಾನೊಬ್ಬ ಅರಿಯದ ಮಾಡಿದ ತಪ್ಪನ್ನು ಕ್ಷಮಿಸಿ ಏನು ಸಿದ್ಧ ಮಾಡಲಿ ತಮ್ಮ ಊಟಕ್ಕೆ ಹೇಳಿ ಗುರುದೇವ ಹೇಳಿ. ನಿನ್ನ ಬಂಡದ ಮಾತಿಗೆ ಮರಳಾಗುವ ಮೂರ್ಖನಲ್ಲ. ಹೀಗೆ ನೀವು ವಿನಯರಾಗಿ ಯಾರನ್ನಾದರೂ ನೀರವಿಲ್ಲದ ಬಾಯಿಗೆ ನೀವು ಕಿಕ್ಕೊಂಡುವರು. ಹುತಾತ್ಮರು ದುರಾತ್ಮರು, ನಿಮ್ಮ ನನ್ನ ಹತ್ತಿರ ಕೆಟ್ಟೆ. ಗುರುದೇವ, ಈ ಅರಿಯನ ಮಾಡಿದ ತಪ್ಪಿಗೆ ಸುಜ್ಞಾನಿ ಯಾವ ತಾವು ಜಮಿಸಿದ್ದಾರೆ ಹೇಗೆ ಗುರುದೇವ ಹೇಗೆ? ಏನು ಬೇಕು ತಮ್ಮ ಊಟಕ್ಕೆ ಹೇಳಿ, ನಾನು ನನ್ನ ಪ್ರಾಣ ಹೋದರೂ ಸರಿ ತಾವು ಬೇಡಿದ್ದನ್ನು ತಂದು ಕೊಡುತ್ತೇನೆ ಗುರುದೇವ, ತಂದು ಕೊಡುತ್ತೇನೆ. ನನ್ನ ಮೇಲೆ ದಯ ತೋರು ನನ್ನಪ್ಪ, ದಯ ತೋರು. ಎಲೋ ಇದನ್ನೇ ಹೇಳುವ ಯಾವ ಮೂವತ್ತು ಕೊಲ್ಲವೆಯೋ ಅದು ಹೇಳು, ತೆಗೆದುಕೊಂಡು ಬರ್ತೀಯಪ್ಪ ಹೋಗು. ಆಗಲಿ ಗುರುದೇವ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ. ನಾನು ನನ್ನ ಮನೆಗೆ ಹೋಗಿ, ನಾನು ನನ್ನ ಮನೆಗೆ ಹೋಗಿ ಅಕ್ಕಿ ಕುಟ್ಟಿದ ಅನ್ನ ಕೆನೆ ಮೊಸರಾದರೂ ತಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ಗುರುದೇವ, ಶಾಂತಗೊಳಿಸುತ್ತೇನೆ. ನಿನ್ನ ಮನೆಯಲ್ಲಿ ಪಂಚಮೃತವಿದ್ದರು ನನಗೇನು, ನನಗೆ ಮಂದಿ ಮಕ್ಕಳು ಯಾರು ಇಲ್ಲ ಎಂದು ಈ ರೀತಿ ನಿನ್ನ ಮನೆಯ ಶ್ರೀಮಂತಿಕೆ ಹೇಳುವೆಯಾ? ನಿನ್ನ ಮನೆಯ ನನಗೆ ಬೇಡ, ಎಲ್ಲಿ ಆದರೆ ಭಿಕ್ಷೆ ಬೇಡಿಕೊಂಡು ಬಹುದು. ಆಗಲಿ ಗುರುದೇವ, ನಾನು ಇದೇ ಊರಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿಕೊಂಡು ತಂದು ತಮ್ಮ ಆತ್ಮವನ್ನು ಶಾಂತಗೊಳಿಸುತ್ತೇನೆ ಗುರುದೇವ, ಶಾಂತಗೊಳಿಸುತ್ತೇನೆ. ಆಗಲಿ ಗುರುದೇವ. ಏಕೆ ಗುರುದೇವ, ಮತ್ತೇನಾಯ್ತು ಹೇಳಿ ಗುರುದೇವ, ಮತ್ತೇನಾಯ್ತು ಎಂದು ಕೇಳುವೆಯ? ಭಿಕ್ಷರೇದ ಎಂದು ನನಗೆ ಉಣಿಸುವೆಯ? ನೀನು ನನ್ನ ಶಿಷ್ಯನಲ್ಲ. ಹಾಗಾದರೆ ಹೇಗೆ ಮಾಡಲಿ ಹೇಳಿ ಗುರುದೇವ ಹೇಳಿ. ನಾನು ಹೇಳಿದ ಹಾಗೆ ಮಾಡುವುದಾದರೆ ಮೊದಲು ವಚನ ಕೊಡು, ಆಮೇಲೆ ಹೇಳುತ್ತೇನೆ. ಹಾಗಾದರೆ ತೆಗೆದುಕೊಳ್ಳಿ ಗುರುದೇವ ವಚನವನ್ನು. ಶಾಂತಗೊಳಿಸುತ್ತೇನೆ ಗುರುದೇವ, ಶಾಂತಗೊಳಿಸುತ್ತೇನೆ. ಏನೋ ಮಾರಿಂಗ, ಆ ಹುಲಿಯು ಹಿಂದೆ ಇದಿರಬೇಕು. ನಿನ್ನೆ ಮೊನ್ನೆ ಇದಿದ್ದರೆ ಬೇಡ, ಹಿಂದೆ ಇದಿದ ಹುಲಿಯನ್ನು ಹುಡುಕಿ ತರಬೇಕು. ಆಗಲಿ ಗುರುದೇವ, ತಮ್ಮ ಆದ್ಯತೆ ಹೋಗಿ ಬರುತ್ತೇನೆ. ನನಗೆ ಆಶೀರ್ವಹಿಸಿ ಗುರುದೇವ, ಆಶೀರ್ವಹಿಸಿ. ನಿನಗೆ ಜೈವಾಗಲಿ ಮಾಡಪ್ಪ, ಹೋಗಿ ಬರುವಂತವನಾಗು. ಆಗಲಿ ಗುರುದೇವ. Ha 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 ha!
ಯಾವುದನ್ನು ಶಿಷ್ಯ